ಹೇ ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವಯನಾಡಿನಲ್ಲಿ ಆದಂತಹ ಭೂಕುಸಿತದಿಂದಾಗಿ ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿದ್ದಾರೆ. ಕರ್ನಾಟಕದ ಸರಿಸುಮಾರು 13 ಜನ ಅಲ್ಲಿ ಸಿಲುಕಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದು ಇದೀಗ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಧಾವಿಸ್ತಾ ಇದೆ. ಬನ್ನಿ ಹಾಗಾದ್ರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ, ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಿದೆ ನೋಡೋಣ. ವಯನಾಡಿನಲ್ಲಿ ಕನ್ನಡಿಗರ ರಕ್ಷಣೆಗೆ ಮುಂದಾದ ಸರ್ಕಾರ. ದೇವರ ನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ, ಎಲ್ಲಿ ನೋಡಿದರಲ್ಲಿ ಭಯಾನಕ ದೃಶ್ಯ. ವಯನಾಡಿನಲ್ಲಿ ಕನ್ನಡಿಗರ ರಕ್ಷಣೆಗೆ ಧಾವಿಸಿದ ಸರ್ಕಾರ. ಇಬ್ಬರು ಐಎಎಸ್ ಅಧಿಕಾರಿಗಳ ನಿಯೋಜನೆ. ಕೇರಳದ ವಯನಾಡು ಜಿಲ್ಲೆ ಮಬ್ಬಾಡಿ ಪ್ರದೇಶದಲ್ಲಿ ಭೂಕುಸಿತದಿಂದಾಗಿ ಉಂಟಾಗಿರುವಂತಹ ವಿಪತ್ತಿನ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಕರ್ನಾಟಕ ಸರ್ಕಾರ ತ್ವರಿತವಾಗಿ ಎಲ್ಲಾ ರೀತಿಯ ಸಹಕಾರ ನೀಡ್ತಾ ಇದೆ. ಇನ್ನು ಈ ರೀತಿ ಸಹಕಾರ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದೇಶವನ್ನು ಹೊರಡಿಸಿದ್ದಾರೆ. ಇದಕ್ಕಾಗಿ ಇಬ್ಬರು ಐಎಎಸ್ ಅಧಿಕಾರಿಗಳನ್ನು ಅಲ್ಲಿ ನಿಯೋಜಿಸಲಾಗಿದೆ. ಗಡಿಭಾಗ ಮೈಸೂರು ಚಾಮರಾಜನಗರ ಜಿಲ್ಲೆಗಳಿಂದ ತಂಡಗಳನ್ನು ಕಳುಹಿಸಿ ಅಗತ್ಯ ವೈದ್ಯಕೀಯ ಸೌಕರ್ಯಗಳ ಏರ್ಪಾಡು ಕೂಡ ಮಾಡಲಾಗಿದೆ. ಇನ್ನು ದೆಹಲಿಯ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕುರಿತು ಪತ್ರಿಕಾ ಹೇಳಿಕೆಯನ್ನ ನೀಡಿದ್ದು, ವಯನಾಡಿನಲ್ಲಿ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆಗೆ ನೆರವಾಗಲು ಬೆಂಗಳೂರಿನಲ್ಲಿರುವಂತಹ ಎನ್ಡಿಆರ್ಎಫ್ ತಂಡ ಹಾಗೂ ಭಾರತೀಯ ಸೇನೆಯ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ನ ಪಡೆಯ ತಂಡಗಳು ತ್ವರಿತವಾಗಿ ತೆರಳಲು ಹಾಗೂ ಅಗತ್ಯ ಉಪಕರಣಗಳನ್ನ ಮತ್ತು ಇತರ ಅಗತ್ಯ ಪರಿಹಾರಗಳನ್ನ ನೀಡುವಂತೆ ಅಥವಾ ಸಾಮಗ್ರಿಗಳನ್ನು ಅಲ್ಲಿ ಕಳುಹಿಸಿಕೊಡೋದಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಎಂಇಜಿಯ ಓರ್ವ ಅಧಿಕಾರಿ, ಇಬ್ಬರು ಜೆಸಿಒಗಳು ಹಾಗೂ 70 ಮಂದಿ ವಿವಿಧ ಶ್ರೇಣಿಗಳ ಸಿಬ್ಬಂದಿ ಈಗಾಗಲೇ ರಕ್ಷಣೆ ಹಾಗೂ ಪರಿಹಾರ ಸಾಮಗ್ರಿಗಳೊಂದಿಗೆ 15 ವಾಹನಗಳಲ್ಲಿ ವಯನಾಡಿಗೆ ತೆರಳಿದ್ದಾರೆ. ಇನ್ನು ಇಬ್ಬರು ಅಧಿಕಾರಿಗಳು, 4 ಮಂದಿ ಜೆಸಿಒಗಳು ಹಾಗೂ 100 ಜನ ಸೇನಾ ಸಿಬ್ಬಂದಿ ರಕ್ಷಣಾ ಉಪಕರಣಗಳೊಂದಿಗೆ ಅಲ್ಲಿಗೆ ತೆರಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದೀಗ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಪಂದ್ಯಗಳು ನಡೀತಾ ಇವೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿದ್ದಂತಹ ಆಟಗಾರರಿಗೆ ಅಲ್ಲಿ ಸಾಕಷ್ಟು ನಿಯಮಗಳನ್ನ ಹಾಕಲಾಗಿದೆ. ಅಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಥವಾ ಅನಾಹುತಗಳು ಸಂಭವಿಸಬಹುದು ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ನಿಯಮಗಳನ್ನು ಅಲ್ಲಿ ಪಾಲಿಸಬೇಕಾಗತ್ತೆ. ಹೀಗಾಗಿ ನಿಯಮವನ್ನು ಉಲ್ಲಂಘಿಸಿದ್ದಕ್ಕಾಗಿ ಇದೀಗ ಓರ್ವ ಆಟಗಾರ್ತಿ ಒಲಿಂಪಿಕ್ಸ್ನಿಂದ ಹೊರಬಿದ್ದಿದ್ದಾಳೆ. ಹಾಗಾದರೆ ಯಾರು ಆಕೆ, ಯಾವ ಆಟದಲ್ಲಿ ಆಕೆ ಭಾಗವಹಿಸೋದಕ್ಕೆ ಅಂತ ಹೋಗಿದ್ರು, ಜೊತೆಗೆ ಆಕೆ ಮಾಡಿದಂತಹ ತಪ್ಪೇನು ನೋಡೋಣ. ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಒಲಿಂಪಿಕ್ಸ್ನಿಂದ ಹೊರಕ್ಕೆ. ಕ್ರೀಡಾ ಗ್ರಾಮ ತೊರೆದು ಬಾಯ್ ಫ್ರೆಂಡ್ ಜೊತೆ ಸುತ್ತಾಡಿದ್ದ ಆಟಗಾರ್ತಿ, ಒಲಿಂಪಿಕ್ಸ್ನಿಂದ ಈಜುಗಾರ್ತಿ ಹೊರಕ್ಕೆ. ಕ್ರೀಡಾ ಗ್ರಾಮವನ್ನ ತೊರೆದು ಬಾಯ್ ಫ್ರೆಂಡ್ ಜೊತೆಗೆ ನೈಟ್ ಔಟ್ ಮಾಡಿದ್ದಕ್ಕಾಗಿ ಒಲಿಂಪಿಕ್ಸ್ನಿಂದ ಈಜುಗಾರ್ತಿ ಹೊರಬಿದ್ದಿದ್ದಾಳೆ. ಜುಲೈ 27ರ ಶನಿವಾರ ಬ್ರೆಜಿಲ್ ತಂಡದೊಂದಿಗೆ 4x100 ಮೀಟರ್ಸ್ ಫ್ರೀ ಸ್ಟೈಲ್ ರಿಲೇಯಲ್ಲಿ ಸ್ಪರ್ಧಿಸಿದ್ದ 22 ವರ್ಷದ ಅನಾ ಕೆರೋಲಿನಾ ಎಂಬ ಯುವತಿಯೊಬ್ಬಳು ಜುಲೈ 26ರ ಶುಕ್ರವಾರ ರಾತ್ರಿ ಅನುಮತಿ ಇಲ್ಲದೆ ಗ್ರಾಮವನ್ನ ತೊರೆದಿದ್ದರು. ಇನ್ನು ಪ್ರಮುಖ ನಿಯಮವನ್ನ ಉಲ್ಲಂಘಿಸಿದ್ದಕ್ಕಾಗಿ ಇದೀಗ ಆಕೆಯನ್ನ ಒಲಿಂಪಿಕ್ಸ್ನಿಂದ ಹೊರಹಾಕಲಾಗಿದೆ. ಬ್ರೆಜಿಲ್ನ ಈಜುಗಾರ್ತಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಭಾನುವಾರ ಹೊರಹಾಕಲಾಗಿದೆ. ಅನಾ ಕೆರೋಲಿನಾ ವಿಯರ ತನ್ನ ಗೆಳೆಯ ಮತ್ತು ಸಹ ಆಟಗಾರ ಗೇಬ್ರಿಯಲ್ ಜೊತೆಗೆ ನೈಟ್ ಔಟ್ಗಾಗಿ ಹೋಗಿದ್ರು, ರಾತ್ರಿ ಕಳೆಯೋದಿಕ್ಕೆ ಅಂತ ಕ್ರೀಡಾ ಗ್ರಾಮವನ್ನ ತೊರೆದಿದ್ರು. ಅನುಮತಿ ಇಲ್ಲದೆ ಹೊರ ಹೋಗಿದ್ದಕ್ಕಾಗಿ ಇಂತಹ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಜುಲೈ 27ರ ಶನಿವಾರ ಬ್ರೆಜಿಲ್ ತಂಡದೊಂದಿಗೆ 4x100 ಮೀಟರ್ಸ್ ಫ್ರೀ ಸ್ಟೈಲ್ ರಿಲೇಯಲ್ಲಿ ಸ್ಪರ್ಧಿಸಿದ್ರು. 22 ವರ್ಷದ ಅನಾ ಇವರು ಅಂತ ಗೊತ್ತಾಗಿದೆ. ಹೀಗಾಗಿ ಕೇವಲ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋಕ್ಕಾಗಿ ಅವರನ್ನ ಇದೀಗ ಒಲಿಂಪಿಕ್ಸ್ ನಿಂದಾನೇ ಹೊರಹಾಕಲಾಗಿದೆ. ಇನ್ನು ಪುರುಷರ 4x100 ಫ್ರೀ ಸ್ಟೈಲ್ ಹಿಟ್ಸ್ ನಲ್ಲಿ ನ್ಯಾಂಟೋತ್ ನಿರ್ಗಮಿಸಿದ್ರೆ ವಿಯಾರ ಅವರು 12ನೇ ಸ್ಥಾನವನ್ನ ಪಡೆದುಕೊಂಡಿದ್ರು. ಭಾನುವಾರ ಬ್ರೆಜಿಲಿಯನ್ ಒಲಿಂಪಿಕ್ ಕಮಿಟಿಗೆ ಸಿಒಬಿ ಗೇಬ್ರಿಯಲ್ ಸ್ಯಾಂಟೋಸ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ಗಳನ್ನ ಹಾಕಿದ್ರು. ಇದ್ರ ಮೂಲಕ ಆತನ ಜೊತೆಗೆ ಹೊರಗೆ ಹೋಗಿದ್ರು ಅನ್ನೋದು
ತಿಳಿದು ಬಂದಿದೆ. ಅಂದರೆ ಅವ್ರು ನೈಟ್ ಔಟ್ಗೆ ಅಂತ ಹೋದಾಗ ಕೆಲವೊಂದಿಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡಿರ್ತಾರೆ, ಆ ಫೋಟೋಗಳನ್ನು ಅವರು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಹರಿಬಿಟ್ಟಿರ್ತಾರೆ. ಇದಾದ ನಂತರ ಅಲ್ಲಿ ಅವರು ಆಚೆ ಇದ್ರು ಅನ್ನೋದು ಗೊತ್ತಾಗಿದೆ. ಇದಾದ ಬಳಿಕ ಆಕೆಯನ್ನು ಒಲಿಂಪಿಕ್ಸ್ನಿಂದ ಹೊರಹಾಕುವ ನಿರ್ಧಾರ ಮಾಡಲಾಗಿದೆ. ಕೇರಳದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಕರ್ನಾಟಕದ ಒಂದಿಷ್ಟು ಜಲಪಾತಗಳು ಉಕ್ಕಿ ಹರಿತಾ ಇವೆ. ಇನ್ನು ಈ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ತಂಡ ತಂಡವಾಗಿ ಆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಆ ಸ್ಥಳ, ಎಲ್ಲಿದೆ, ನಾವು ಹೇಳ್ತೀವಿ ನೋಡಿ. ವಯನಾಡಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ, ಚಾಮರಾಜನಗರದ ಭರಚುಕ್ಕಿ ಜಲಪಾತ ಧುಮ್ಮಿಕ್ಕುತ್ತಿದೆ. ಸುಂದರ ದೃಶ್ಯ ಕಣ್ತುಂಬಿಕೊಳ್ಳಲು ಮುಗಿಬಿದ್ದ ಪ್ರವಾಸಿಗರು. ಕೇರಳದ ವಯನಾಡಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಜಲಪಾತವು ಅಪಾರ ಪ್ರಮಾಣದ ನೀರಿನಿಂದ ಧುಮ್ಮಿಕ್ಕಿ ಹರಿತಾ ಇದ್ದು ಈ ಸೌಂದರ್ಯವನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ನಿನ್ನೆ ಒಮ್ಮೆಗೆ ಬೆಳ್ಳಂಬೆಳಗ್ಗೆ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ ಪರಿಣಾಮವಾಗಿ ಜನಸಂದಣಿಯು ಉಂಟಾಗಿತ್ತು. ಜಲಪಾತದ ರುದ್ರ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರವಾಸಿಗರಾದ ರಾಮಚಂದ್ರಯ್ಯ, ಹತ್ತಾರು ವರ್ಷಗಳಿಂದ ಭರಚುಕ್ಕಿ ವೀಕ್ಷಿಸಲು ಬರ್ತಾ ಇದ್ದೇನೆ, ಈ ಬಾರಿ ವಿಶೇಷತೆಯಿಂದ ಕೂಡಿದೆ, ಧುಮ್ಮಿಕ್ಕಿ ಹರಿಯುವ ಜಲಪಾತವನ್ನು ವೀಕ್ಷಿಸೋದು ಸಂತಸದ ವಿಚಾರ ಎಂದರು. ಮತ್ತೋರ್ವ ಪ್ರವಾಸಿಗ ಮಧು ಮೈದುಂಬಿದ ಜಲಪಾತ ವೀಕ್ಷಿಸಿ ಮೈ ರೋಮಾಂಚನಗೊಳ್ತಾ ಇದೆ. ಪ್ರವಾಸಿಗರು ಈ ಸ್ಥಳದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡದೆ ಸ್ವಚ್ಛತೆಗೆ ಆದ್ಯತೆ ನೀಡುವ ಮೂಲಕ ಪರಿಸರ ರಕ್ಷಣೆಗೆ ಒತ್ತು ನೀಡಬೇಕು ಅಂತ ಸಲಹೆ ನೀಡಿದರು. ಇನ್ನೋರ್ವ ಪ್ರವಾಸಿಗ ಮಾತನಾಡುತ್ತಾ, ಭರಚುಕ್ಕಿ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದ್ದು ತುಂಬಿ ಹರಿಯುವ ಜಲಪಾತವನ್ನು ವೀಕ್ಷಿಸುವುದೇ ಒಂದು ಖುಷಿ ಎಂದರು. ಇನ್ನು ಈ ರೀತಿ ತಮ್ಮ ಸಂತಸವನ್ನು ಹಂಚಿಕೊಂಡ್ರು. ಮೈಸೂರಿನ ಪ್ರವಾಸಿಗರಾದ ಪಾವನ್ ಮಾತನಾಡಿ, ಹಾಲ್ನೊರೆಯಂತೆ ಹರಿತಾ ಇರುವ ಭರಚುಕ್ಕಿ ಜಲಪಾತ ನೋಡುವುದೇ ಒಂದು ಸಂಭ್ರಮ, ಈ ದೃಶ್ಯವನ್ನು ವೀಕ್ಷಿಸಲು ಇದೇ ಸೂಕ್ತ ಸಮಯ ಎಂದರು. ಇನ್ನು ಇದೇ ರೀತಿ ಹಲವಾರು ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು.